ನಮಸ್ಕಾರ ವೀಕ್ಷಕರೆ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಶಿವರಾಜ್. ಇದೀಗ ವಾರ್ತೆಗಳ ವಿವರ. ತಾಂಡಾ ಗ್ರಾಮಗಳಲ್ಲಿ ವಾಸಿಸುವ ಮನೆಯ ಒಡೆಯ ಆಗಲಿ ಎಂದು ಮಾಜಿ ಶಾಸಕ ಕೆ ಶಿವಮೂರ್ತಿ ಅವರು ಪಾವಗಡದಲ್ಲಿ ಹೇಳಿಕೆ ನೀಡಿದ್ದಾರೆ. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಪಾವಗಡ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವ ಕೆ ಶಿವಮೂರ್ತಿ, ಹಲವು ವರ್ಷಗಳಿಂದ ತಾಂಡಗಳಲ್ಲಿ ವಾಸವಾಗುತ್ತಿರುವವನೇ ಮನೆಯ ಒಡೆಯ ಆಗಲಿ ಎಂದು ತಿಳಿಸಿದರು. ಇನ್ನು ತಾಂಡಗಳು ಕಂದಾಯ ಗ್ರಾಮ ಆಗಲು ಆಗ್ರಹಿಸಿ ಸುಪ್ರೀಂಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ದು ನಮಗೆ ನ್ಯಾಯ ಸಿಗುವ ಭರವಸೆ ಇದೆ ಎಂದರು. ತಾಂಡ ಜನರ ಭಾಷೆಗೆ ಸಂವಿಧಾನದ ಮಾನ್ಯತೆ ಹಾಗೂ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುವ ಗೊಲ್ಲರು, ಲಂಬಾಣಿ, ಬೆಸ್ತರು ಹೀಗೆ ಹಿಂದುಳಿದ ಜನರಿಗೆ ಕೇಂದ್ರ ಸರ್ಕಾರಗಳು, ರಾಜ್ಯ ಸರ್ಕಾರಗಳು ಆದ್ಯತೆ ನೀಡಿ ತಾಂಡಗಳನ್ನ ಕಂದಾಯ ಗ್ರಾಮಗಳಾಗಿ ಘೋಷಣೆ ಮಾಡಬೇಕು ಎಂದರು. ಅವ್ರ ಜನಸಂಖ್ಯೆ ಬಹಳ ಕಮ್ಮಿ ಇದೆ. ನಮ್ದು ಎಷ್ಟು ಇಡೀ ಇಂಡಿಯಾದಲ್ಲಿ ಇದ್ರೂ ಸಹ ನಮ್ಮ ಭಾಷೆಗೆ ಮಾನ್ಯತೆನೇ ಇಲ್ಲ. ಸಂವಿಧಾನವಾಗಿರ್ತಕ್ಕಂಥ ಮಾನ್ಯತೆ ಬೇಕು ಅಂತ ಹೇಳ್ತಕ್ಕಂಥ ಬೇಡಿಕೆ ಇದೆ. ಒಂದ್ಸಲ ತಾಂಡಗಳ ರೆವಿನ್ಯೂ ಇಳಿದಾಗ್ಬಿಟ್ರೆ ತಾಂಡದ ಊಟ, ತಾಂಡದ ಭಾಷೆ, ತಾಂಡದ ಡ್ರೆಸ್ಸು, ತಾಂಡದ ರಿವಾಜ್ಗಳು ಎಲ್ಲ ಹೊರಗೆ ಬರ್ತವೆ. ಅದು ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸ್ ಏನು ತಾಂಡ ಅಭಿವೃದ್ಧಿ ನಿಗಮ ಮಾಡ್ತೀನಿ ಅಂತ ಏನು ಮೋದಿಯವರು ಕನಸಿತ್ತೋ ಅದು ನನಸಾಗುತ್ತೆ. ಇನ್ನು ಈ ವಿಚಾರದಲ್ಲಿ ಮೀನಾಮೇಶ ಎಸಗಿದರೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸುವೆ ಎಂದು ತಿಳಿಸಿದರು. ರಾಜ್ಯದಲ್ಲಿ 8,000 ತಾಂಡಗಳಿದ್ದು ಅದರಲ್ಲಿ 150 ತಾಂಡಗಳ ದಾಖಲೆ ಇಲ್ಲ. ಇವು ಅರಣ್ಯ ಪ್ರದೇಶಗಳಲ್ಲಿ ಇರುವಂತಹ ತಾಂಡಗಳು. ಹಾಗಾಗಿ ತಾಂಡಗಳು ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಅಭಿವೃದ್ಧಿಗೊಳಿಸಲು ಸಹಕರಿಸಿ ಎಂದರು. ಫಾರೆಸ್ಟ್ ನಲ್ಲಿ ಇರ್ತಕ್ಕಂಥ ತಾಂಡಗಳೇ ಜಾಸ್ತಿ ಇದಾವೆ. ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿಕಾರಿಪುರದಲ್ಲಿ ಹೋಗಿದ್ವಿ ನಾವು ಡಿ ಕೆ ಶಿವಕುಮಾರ್ ಅವರು. 150 ತಾಂಡಗಳನ್ನು ಅವರು ದಾಖಲೆ ಇಲ್ಲದೆ ಇರ್ತಕ್ಕಂಥ ಫಾರೆಸ್ಟ್ ಸೆಟಲ್ಮೆಂಟ್ ಇದಾವೆ ಅಲ್ಲಿ, ಬರೀ ಫಾರೆಸ್ಟ್ ಭೂಮಿನೇ ಅಲ್ಲಿ. ಇನ್ನು ಈ ವೇಳೆ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಶಾಸಕ ಸೋಮ್ಲಾ ನಾಯಕ್, ಲಂಬಾಣಿ ಸಮುದಾಯದ ಹಿರಿಯ ನಾಯಕ ಗೋಪಾಲ್ ನಾಯಕ್ ಇತರರು ಇದ್ದರು. ಇಮ್ರಾನ್ ಉಲ್ಲಾ, ಅಮೋಘ ಟಿವಿ, ಪಾವಗಡ. ಕೊಡಿಬಂಡೆ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ವತಿಯಿಂದ ಶಿಕ್ಷಕರ ದಿನಾಚರಣೆ ಹಾಗೂ ಉತ್ತಮ ಸ್ಕೌಟ್ಸ್ ಗೈಡ್ಸ್ ಮಕ್ಕಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಕೆವಿ ನಾರಾಯಣಸ್ವಾಮಿ, ಬಾಲಾಜಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾತನಾಡಿ, ಮಕ್ಕಳಿಗೆ ಶಿಕ್ಷಕರ ದಿನಾಚರಣೆಯ ಮಹತ್ವ ಹಾಗೂ ಉತ್ತಮ ಸ್ಕೌಟ್ಸ್ ಮತ್ತು ಗೈಡ್ಸ್ ಮಕ್ಕಳು ಮಾಡಬೇಕಾದ ಮಹತ್ವದ ಅಂಶಗಳ ಬಗ್ಗೆ ತಿಳಿಸಿಕೊಟ್ಟರು. ಹಾಗೆಯೇ ಮಕ್ಕಳು ದೇಶ ನನಗೇನು ಕೊಟ್ಟಿದೆ ಅನ್ನುವ ಬದಲಿಗೆ ನಾನು ದೇಶಕ್ಕೆ ಯಾವ ಮಹತ್ವದ ಕೆಲಸವನ್ನ ಮಾಡಬೇಕು ಎಂಬುದನ್ನ ತಿಳಿಸಿದರು. ಆ ಸಂಸ್ಕಾರವನ್ನು ಬೆಳೆಸಿಕೊಂಡಿರ್ತ ಬಂದಿರತಕ್ಕಂಥ ಮನುಷ್ಯ ಒಂದು ಸೇವೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಸೇವೆನೆ ನಾವು ಇಲ್ಲಿ ಇದ್ರು ಇಲ್ಲದೆ ಇದ್ರು ನಾವು ಮುಂದೆ ಇನ್ನೊಂದು ಏನು ಈ ಭೂಲೋಕದಿಂದ ತೆರೆಸಿದ್ರೂ ಕೂಡ ಶಾಶ್ವತವಾಗಿ ಉಳಿಯತಕ್ಕಂಥದ್ದು ಬರೀ ಸೇವೆ ಮಾಡಿರ್ತಕ್ಕಂಥದ್ದು ಮಾತ್ರನೇ. ನಾವು ಏನು ಮನೆ ಮಾಡಿದ್ದೀವಿ, ಆಸ್ತಿ ಮಾಡಿದ್ದೀವಿ, ಇನ್ನು ಏನೇನೋ. ಇನ್ನು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ವೆಂಕಟೇಶಪ್ಪ, ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ಥಳೀಯ ಸಂಸ್ಥೆಯ ಕಾರ್ಯದರ್ಶಿಗಳಾದ ನಾಗಲಿಂಗಪ್ಪ, ಜಂಟಿ ಕಾರ್ಯದರ್ಶಿಗಳಾದ ಭಾರತಿ, ಜಿಎನ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಕೆವಿ ನಾರಾಯಣಸ್ವಾಮಿ, ಸ್ಕೌಟ್ಸ್ ಗೈಡ್ಸ್ ಮಕ್ಕಳು ಹಾಜರಿದ್ದರು. ವಿರಾಜಶೇಖರ್, ಅಮೋಘ ಟಿವಿ, ಗುಡಿಬಂಡೆ. ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿರವರ 71ನೇ ಜನ್ಮ ದಿನಾಚರಣೆ ಹಿನ್ನೆಲೆಯಲ್ಲಿ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು, ಬ್ರೆಡ್, ಸಿಹಿ ಹಂಚಿಕೆ, ಅಂಚೆ ಚೀಟಿ ವಿತರಣೆ ಮಾಡಲಾಯಿತು. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಶ್ರೀ ಸೌಮ್ಯ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿರವರ 71ನೇ ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷ ಪೂಜೆ ಹಾಗೂ ಅಂಚೆ ಕಾರ್ಡ್ ವಿತರಣಾ ಕಾರ್ಯಕ್ರಮವನ್ನು ನೆರವೇರಿತು. ಆದರೆ ವಿಜಯಪುರ ಪಟ್ಟಣದ ಹೋಬಳಿಯ ಶಕ್ತಿ ಕೇಂದ್ರದಿಂದ ಸೇವಾ ಮನೋಭಾವದಿಂದ ಆಚರಿಸಿದ್ದಾರೆ. ಹೀಗೆ ಒಂದೆಡೆ ಅಂಚೆ ಚೀಟಿ ಮತ್ತು ರೋಗಿಗಳಿಗೆ ಹಣ್ಣು, ಬ್ರೆಡ್ ವಿತರಣೆ, ಮತ್ತೊಂದೆಡೆ ಲಸಿಕಾ ಅಭಿಯಾನ ನಡೆಸಲಾಯಿತು.
ಕಾರ್ಯಕ್ರಮಕ್ಕೆ ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಜಿಲ್ಲಾಧ್ಯಕ್ಷ ಎವಿಎನ್ ನಾರಾಯಣಸ್ವಾಮಿ ಚಾಲನೆ ನೀಡಿ ಮಾತನಾಡಿ, ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 7ರವರೆಗೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ದೇಶದೆಲ್ಲೆಡೆ ಸೇವಾ ಸಪ್ತಾಹ ಆಚರಿಸುತ್ತಿದೆ. ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ಸೇವಾ ಸಪ್ತಾಹವನ್ನು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಮ್ಮಿಕೊಳ್ಳಲಿದ್ದೇವೆ. ಮನೆ ಮನೆಗಳಿಗೂ ತೆರಳಿ ಜನರನ್ನ ಲಸಿಕೆ ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ಪ್ರೇರೇಪಿಸುತ್ತಿದ್ದೇವೆ ಎಂದು ತಿಳಿಸಿದರು. ಚನಕಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿ ಅವರು ಏನು ರಾಜಕೀಯಕ್ಕೆ ಬಂದು 20 ವರ್ಷ ತಂದಿದೆ, ಜೊತೆಗೆ ಅವರ ಹುಟ್ಟಿದ ದಿವಸವನ್ನು ಇವತ್ತು ನಾವು ಆಚರಿಸಿದ್ದೇವೆ. 20 ವರ್ಷಗಳ ಅವಿರತ ಶ್ರಮದಿಂದ ಇವತ್ತು ನಮ್ಮ ದೇಶ ವಿಶ್ವಮಟ್ಟದಲ್ಲಿ ಉತ್ತಮ ಸ್ಥಾನಕ್ಕೆ ಬಂದಿದೆ. ಈ ಒಂದು ನೆನಪಿಗಾಗಿ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಆಯುರಾರೋಗ್ಯ ಕೊಟ್ಟು ದೇಶದ ರಕ್ಷಣೆಯಲ್ಲಿ, ನಮ್ಮೆಲ್ಲರ ರಕ್ಷಣೆಯಲ್ಲಿ ಅವರು ತೊಡಗಿಕೊಳ್ಳಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಂಡು ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಇವತ್ತು ಹಮ್ಮಿಕೊಂಡಿದ್ದೇವೆ. ಸೇವೆ ಮತ್ತು ಸಮರ್ಪಣೆ ಅಭಿಯಾನದಲ್ಲಿ ಇವತ್ತಿನಿಂದ ನಾವು ಮುಂದಿನ ತಿಂಗಳು 7ನೇ ತಾರೀಕುವರೆಗೂ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಬಡವರಿಗೆ ದಿನಸಿ ವಿತರಣೆ ಇರ್ಬೋದು, ಅಥವಾ ಆಸ್ಪತ್ರೆಗಳಲ್ಲಿರುವ ಹಣ್ಣು ಹಂಪಲು ವಿತರಣೆ ಇರ್ಬೋದು, ಅಥವಾ ಪೋಸ್ಟ್ ಕಾರ್ಡ್. ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಎಸ್ಸಿ ಮೋರ್ಚಾ ರಾಜ್ಯ ಖಜಾಂಚಿ ಎಕೆಪಿ ನಾಗೇಶ್, ರಾಜ್ಯ ಪರಿಷತ್ ಸದಸ್ಯ ದೇಸು ನಾಗರಾಜು, ಜಿಲ್ಲಾ ಹಿಂದುಳಿದ ವರ್ಗದ ಅಧ್ಯಕ್ಷರಾದ ಬೂದಿಗೆರೆ ನಾರಾಯಣಸ್ವಾಮಿ, ಜಿಲ್ಲಾ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಗಣೇಶ್ ಬಾಬು, ಸಮಸ್ತ ಕಾರ್ಯಕರ್ತರು ಮತ್ತು ಮುಖಂಡರು ಇದ್ದರು. ಡಿಸಿ ಶಂಕರ್, ಅಮೋಘ್ ಟಿವಿ, ಡಬ್ಬಸ್ಪೇಟೆ. ಶ್ರೀನಿವಾಸಪುರ ತಾಲೂಕು ತಾಡಿಗೋಳ್ ಕ್ರಾಸ್ನಲ್ಲಿ ದಲಿತ ವಿದ್ಯಾರ್ಥಿನಿಯರು ಮತ್ತವರ ಪೋಷಕರನ್ನ ಮನಬಂದಂತೆ ಥಳಿಸಿ ಕೊಲೆ ಬೆದರಿಕೆ ಹಾಕಿರುವ ದುಷ್ಕರ್ಮಿಗಳನ್ನ ಬಂಧಿಸಿ ಕಾನೂನು ರೀತಿ ಕ್ರಮ ಜರುಗಿಸಬೇಕು. ಕೃತ್ಯದಲ್ಲಿ ಭಾಗಿಯಾಗಿರುವ ಆರೋಪಿಗಳನ್ನ ಗಡೀಪಾರು ಮಾಡಬೇಕೆಂದು ಒತ್ತಾಯಿಸಿ ತಾಲೂಕು ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ. ನಗರದ ತಾಲೂಕು ಕಚೇರಿ ಮುಂಭಾಗದಿಂದ ಶಿಡ್ಲಘಟ್ಟ ವೃತ್ತದವರೆಗೆ ಶುಕ್ರವಾರ ಮೆರವಣಿಗೆ ನಡೆಸಿ ಘೋಷಣೆಗಳನ್ನು ಕೂಗಿದ್ದರಲ್ಲದೆ ತಹಶೀಲ್ದಾರ್ ಮೂಲಕ ಹಕ್ಕೋತ್ತಾಯಗಳ ಪ್ರತಿಯನ್ನ ಮುಖ್ಯಮಂತ್ರಿಗಳಿಗೆ ರವಾನಿಸಲು ಸಲ್ಲಿಸಿದರು. ಇನ್ನು ಈ ವೇಳೆಯಲ್ಲಿ ಮಾತನಾಡಿದ ತಾಲೂಕು ಸಂಚಾಲಕ ನರಸಿಂಹಪ್ಪ, ಜಿಲ್ಲೆಯೂ ಸೇರಿ ರಾಜ್ಯದಲ್ಲಿ ದಲಿತರ ಮೇಲೆ ಹಲ್ಲೆ, ಅತ್ಯಾಚಾರ, ದಬ್ಬಾಳಿಕೆಗಳು ನಿರಂತರವಾಗಿ ನಡೆಯುತ್ತಿವೆ. ಇದನ್ನು ನಿಯಂತ್ರಿಸುವಲ್ಲಿ ಆಡಳಿತ ವ್ಯವಸ್ಥೆ ವಿಫಲವಾಗಿರುವುದೇ ದುಷ್ಕರ್ಮಿಗಳು ಇಂತಹ ಕೃತ್ಯಗಳಿಗೆ ಭಾಗಿಯಾಗಲು ಅವಕಾಶ ನೀಡಿದೆ. ಇದಕ್ಕೆ ನಿದರ್ಶನವೆಂಬಂತೆ ತಾಡಿಗೋಳ್ ಘಟನೆ ನಡೆದಿದೆ. ಇದಾಗಿ ವಾರ ಕಳೆದಿದ್ದರೂ ಘಟನೆಗೆ ಕಾರಣವಾದ ದುಷ್ಕರ್ಮಿಗಳನ್ನು ಬಂಧಿಸುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿದೆ ಎಂದರು. ಎಲ್ಲಾ ಜನ ಸಂಘಟನೆಗಳು, ರೈತಪರ ಸಂಘಟನೆಗಳು ಅದೆಲ್ಲ ಶ್ರೀನಿವಾಸಪುರಕ್ಕೆ ಹೋಗಿ ಆ ಘಟನೆಗೆ ಸಂಬಂಧಪಟ್ಟಂತ ಎಲ್ಲವನ್ನು ತಿಳ್ಕೊಂಡು ಎಲ್ಲ ಸಂಘಟನೆಗಳೊಂದಿಗೆ ಹಸುರಾಜ ಮೊಮ್ಮಾಯಿ ಮುಖ್ಯಮಂತ್ರಿಯವರು ಭೇಟಿ ಮಾಡಿ ಏನು ಡಿ ಎಸ್ ಪಿ ಎಸ್ಸಿ ಸರ್ಕಲ್ ಇನ್ಸ್ಪೆಕ್ಟರ್ ಎಸ್ಸಿ ತಹಶೀಲ್ದಾರ್ ಎಸ್ಸಿ ಸಮಾಜ ಕಲ್ಯಾಣ ಅಧಿಕಾರಿಗಳು ಎಸ್ಸಿ ಇಷ್ಟು ಜನ ಇದ್ದರು ಕೂಡ ಅಲ್ಲಿನ ಅವರ ಮೇಲೆ ಆಗಿರ್ತಕ್ಕಂಥ. ಇನ್ನು ಸಂಚಾಲಕ ಆನಂದ್ ಮಾತನಾಡಿ, ತಾಡಿಗೋಳ್ ಘಟನೆಯ ಪ್ರಮುಖ ಆರೋಪಿ ರೌಡಿ ಶೀಟರ್ ಜಿಮ್ ಅನಿಲ್ ಕುಮಾರ್ ಅನ್ನ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು. ಹಲ್ಲೆ ಮಾಡಿದ ಆರೋಪಿಗಳ ಮೇಲೆ ರೌಡಿ ಶೀಟರ್ ತೆರೆಯಬೇಕು. ಹಲ್ಲೆಗೆ ಒಳಪಟ್ಟಿರುವವರ ಮೇಲೆ ದಾಖಲಿಸಿರುವ ಕೇಸ್ಗಳನ್ನ ಹಿಂಪಡೆಯಬೇಕು. ದೌರ್ಜನ್ಯಗೆ ಒಳಗಾದ ಕುಟುಂಬಗಳಿಗೆ ರಕ್ಷಣೆ ನೀಡಬೇಕು. ಇನ್ನು ವಿದ್ಯಾರ್ಥಿಗಳಿಗೆ ಬಸ್ಸಿನಲ್ಲಿ ಸಂಚರಿಸಲು, ಸಾರ್ವಜನಿಕವಾಗಿ ತಿರುಗಾಡಲು ಭದ್ರತೆ ಕಲ್ಪಿಸಬೇಕು ಎಂದರು. ಏನು ಹೆಣ್ಮಕ್ಳನ್ನ ಚುಡಾಯಿಸೋದಕ್ಕೆ, ಯಾಕೆ ಚುಡಾಯಿಸ್ತೀರ ಅಂತ ಪ್ರಶ್ನೆ ಮಾಡಿದ್ದೆ. ಒಂದು ತಪ್ಪು ನೆಪ ಇಟ್ಕೊಂಡು ಅಲ್ಲಿನ ರೌಡಿ ಶೀಟರ್ ಸಾಕಷ್ಟು ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಅನಿಲ್ ಕುಮಾರ್ ಎಂಬ ವ್ಯಕ್ತಿ ತನ್ನ ಸಹಚರರನ್ನು ಕರೆದುಕೊಂಡು ಹೋಗಿ ಅಮಾನುಷವಾಗಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡಿ ಕೊಲೆ ಪ್ರಯತ್ನ ಮಾಡ್ತಾರೆ. ಅವರು ಕೇಳ್ಕೊಂಡ್ರು ಕೂಡ ಆ ಕನಿಕರ ತೋರದೆ ಅವರನ್ನ ಅಟ್ಟಾಡಿಸ್ಕೊಂಡು ಹೋಗಿಯಂತ ಮಟ್ಟಕ್ಕೆ ಹೋಗಿದ್ದಾರೆ. ನಾವು ವಿಡಿಯೋಗಳಲ್ಲಿ ನೋಡ್ಬೋದು, ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ದೊಡ್ಡ ದೊಣ್ಣೆಗಳು ಹಿಡ್ಕೊಂಡು ಹೋಗಿ ವ್ಯವಸ್ಥಿತವಾಗಿ ಸಂಚು ರೂಪಿಸಿ ಅಲ್ಲೇನ ಮಾಡ್ತಾರೆ. ಇದೊಂದು ನಾವು ಗಮನಕ್ಕೆ ತಗೋಬೇಕಾದ್ರೆ ಎಷ್ಟು ಹೀನವಾದ ಪರಿಸ್ಥಿತಿ ಮುಂದೆ ಹೋಗ್ಬೋದು ಅನ್ನೋದು ಇದೊಂದೇ ನಿದರ್ಶನ. ಅದರಿಂದ ಅಲ್ಲಿ ಏನಾಗಿದೆ, ಮಹಿಳೆಯರು ಕೂಡ ಹೆಣ್ಮಕ್ಳನ್ನ ಹೊಡೆದಿದ್ದಾರೆ. ಅವನ್ನ ಯಾವುದೇ ಕಾರಣಕ್ಕೆ ಇದುವರೆಗೂ ಬಂಧಿಸಿಲ್ಲ, ಕೂಡಲೇ ಬಂಧಿಸಬೇಕು. ಮತ್ತೆ ಅನಿಲ್ ಕುಮಾರ್ನನ್ನ ಈ ಜಿಲ್ಲೆಯಿಂದಲೇ ಗಡಿಪಾರು ಮಾಡಬೇಕು, ಮತ್ತೆ ಅವನ ಮೇಲೆ ಸೂಕ್ತವಾದ ಒಂದು ಕಾನೂನು ಕ್ರಮವನ್ನು ತಗೋಬೇಕು. ಆಮೇಲೆ ಈ ಘಟನೆಗೆ ಸಂಬಂಧಪಟ್ಟಂತೆ ಮೇಲಾಧಿಕಾರಿಗಳಿಂದ ಉನ್ನತ ಮಟ್ಟದ ತನಿಖೆ ಆಗಬೇಕು.
ಮತ್ತೆ ಮುಂದೆ ಈ ರೀತಿ ಘಟನೆ ಆಗದಂತೆ ಎಚ್ಚರಿಕೆ ವಹಿಸಬೇಕು ರಾಜ್ಯ ಸರ್ಕಾರಗಳು ಮತ್ತು ಪೊಲೀಸ್ ಇಲಾಖೆ. ಎನ್ ಸತೀಶ್, ಅಮೋಘ್ ಟಿವಿ, ಚಿಕ್ಕಬಳ್ಳಾಪುರ. ಮೈಸೂರಿನಲ್ಲಿ ಹಿಂದೂಗಳ ಪವಿತ್ರ ಪುರಾತನ ದೇವಾಲಯವನ್ನು ರಾತ್ರಿ ಕೆಡವಿರುವುದನ್ನು ಖಂಡಿಸಿ ಗುಡಿಬಂಡೆ ತಾಲೂಕಿನ ಬಜರಂಗದಳ ಹಾಗೂ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ನೋಡ್ಕೊಂಬನಿ. ಈ ಸಮಯದಲ್ಲಿ ಮಾತನಾಡಿದ ಬಜರಂಗ ದಳದ ತಾಲೂಕು ಸಂಚಾಲಕ ಅಂಬರೀಶ್, ಸುಪ್ರೀಂಕೋರ್ಟ್ನ ಆದೇಶದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ರಸ್ತೆಗಳಲ್ಲಿರುವ ದೇವಾಲಯ, ಮಸೀದಿ, ಚರ್ಚ್, ಗುರುದ್ವಾರಗಳನ್ನು ಸಕ್ರಮಗೊಳಿಸುವ ಅನಿವಾರ್ಯವಿದ್ದಾಗ ಮಾತ್ರ ತೆರವುಗೊಳಿಸಬಹುದು. ಆದರೆ ಮೈಸೂರಿನ ಜಿಲ್ಲಾಡಳಿತ ಯಾವುದೇ ಯೋಜನೆವಿಲ್ಲದೆ ದೇವಾಲಯಗಳನ್ನು ಕೆಡವಿ ಹಿಂದೂಗಳ ಭಾವನೆಯನ್ನು ಘಾಸಿಗೊಳಿಸಿದೆ. ಇವರು ಕೆಡವಿರುವ ದೇವಾಲಯ ಪುರಾತನವಾಗಿದ್ದು ಅನೇಕರ ಶುದ್ಧ ಕೇಂದ್ರವಾಗಿದೆ. ಮೈಸೂರಿನ ಜಿಲ್ಲಾಡಳಿತ ಈ ಕೃತ್ಯವನ್ನು ಬಜರಂಗ ದಳದ ಹಾಗೂ ವಿಶ್ವ ಹಿಂದೂ ಪರಿಷತ್ ತೀವ್ರವಾಗಿ ಖಂಡಿಸುತ್ತದೆ ಎಂದರು. ಇವತ್ತು ಮಾನ್ಯ ತಹಸೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಪತ್ರ ಕೊಟ್ಟಿದ್ದೇವೆ. ಉದ್ದೇಶ ಏನಂತ ಹೇಳಿದ್ರೆ, ಮಾನ್ಯ ಗೌರವಾನ್ವಿತ ಸುಪ್ರೀಂ ಕೋರ್ಟು 29/9/2009 ಒಂದು ಆದೇಶ ಮಾಡಿದೆ. ರಸ್ತೆಗಳಲ್ಲಿ ಮತ್ತು ಸಂಚಾರ ಮಾಡ್ತಕ್ಕಂಥ ಪ್ರದೇಶಗಳಲ್ಲಿ ಅನಧಿಕೃತವಾಗಿ ಏನು ದೇವಸ್ಥಾನಗಳು, ಮಸೀದಿ, ಚರ್ಚ್ಗಳೇನು ಆಗಿದೆಯೋ ಅದನ್ನು ತೆರವುಗೊಳಿಸಬೇಕು ಮತ್ತು ಸಂಚಾರಕ್ಕೆ ಅಡಚಣೆ ಆಗುವಂಥ ಸಂದರ್ಭದಲ್ಲಿ ಅಲ್ಲಿನ ಒಂದು ಮುಖ್ಯಸ್ಥರು ಮತ್ತು ಆಡಳಿತ ಮಂಡಳಿಗೆ ಚರ್ಚೆ ಮಾಡಿ ವಿಶೇಷವಾಗಿ ಕೇಸ್ ಬೈ ಕೇಸ್ ರಿವ್ಯೂ ಮಾಡಿ ಅದನ್ನು ತೆರವುಗೊಳಿಸಬೇಕಂತೇಳಿ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ. ಆದರೆ ಸರ್ಕಾರ ಇವತ್ತು ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಏಕಾಏಕಿ ದೇವಸ್ಥಾನಗಳನ್ನು ಇವತ್ತು ಮಸೀದಿ ಚರ್ಚೆಗಳನ್ನು ಏನು ಸರ್ಕಾರದ ಒಂದು ಸುಪ್ರೀಂ ಕೋರ್ಟ್ನ ಪಾಲನೆ ಅಂತ ಮಾಡಬೇಕಾಗಿತ್ತು, ಅದು ಮಾಡ್ತಾ ಇಲ್ಲ. ಅದರಿಂದ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಇವತ್ತು ಖಂಡನೆ ಮಾಡುತ್ತೆ. ಏನು ಇದು ದೇವಸ್ಥಾನಗಳನ್ನು ಮತ್ತು ಇವತ್ತು ನಾವೆಲ್ಲರೂ ಕೂಡ ನೋಡಿದ್ದೇವೆ, ಮೈಸೂರಿನಲ್ಲಿ ಮೊನ್ನೆ ಮಹಾದೇವ ಗುಡಿ ಒಂದು ತೆರವುಗೊಳಿಸಿರತಕ್ಕಂಥದ್ದನ್ನು ಇವತ್ತು ಇಡೀ ವಿಶ್ವ ಹಿಂದೂ ಪರಿಷತ್ ಇವತ್ತು ಈ ಒಂದು ಘಟನೆಯನ್ನು ಖಂಡನೆ ಮಾಡುತ್ತೆ. ಮುಂದಿನ ದಿನಗಳಲ್ಲಿ ಒಂದು ದೇವಸ್ಥಾನಗಳನ್ನ ಏನ ತೆರವುಗೊಳಿಸುವಂಥ ಪ್ರಕರಣಗಳಲ್ಲಿ ಅಲ್ಲಿನ ಆಡಳಿತ ಮಂಡಳಿಯೊಂದಿಗೆ ಚರ್ಚೆ ಮಾಡಿ ತೆರವುಗೊಳಿಸಬೇಕು ಅಂತೇಳಿ ಈ ಮೂಲಕ ನಾವು ಸರ್ಕಾರವನ್ನು ಒತ್ತಾಯಿಸುತ್ತೇವೆ. ಈ ಕುರಿತಂತೆ ಮನವಿಯನ್ನ ತಹಶೀಲ್ದಾರ್ ಸಿಗ್ಬತ್ ಉಲ್ಲಾ ಅವರಿಗೆ ಸಲ್ಲಿಸಿದರು. ಈ ಸಮಯದಲ್ಲಿ ಗುಡಿಬಂಡೆ ತಾಲೂಕಿನ ಬಜರಂಗ ದಳದ ಸಂಚಾಲಕ ಅಂಬರೀಶ್ ಹಾಗೂ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷ ವೈಎನ್ ನರಸಿಂಹರೆಡ್ಡಿ ಮೊದಲಾದವರು ಹಾಜರಿದ್ದರು. ವಿರಾಜಶೇಖರ್, ಅಮೋಘ್ ಟಿವಿ, ಗುಡಿಬಂಡೆ. ಬೊಮ್ಮಲ್ ರಾಜ್ಯ ಸರ್ಕಾರದ ಒಡೆತನದಲ್ಲಿರುವ ಕಾರಣ ಹಾಲಿನ ದರ ಹೆಚ್ಚಳ ಮಾಡುವಲ್ಲಿ ಸಾಧ್ಯವಾಗ್ತಾ ಇಲ್ಲ. ದೇಶದಲ್ಲಿಯೇ ಅತ್ಯಂತ ಕಡಿಮೆ ಹಾಲಿನ ದರವನ್ನು ಹೊಂದಿರುವುದು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ. ಹೀಗೆಂದು ನೆಲಮಂಗಲ ತಾಲೂಕು ಬೊಮ್ಮಲ್ ನಿರ್ದೇಶಕ ಜಿಆರ್ ಭಾಸ್ಕರ್ ಹೇಳಿಕೆ ನೀಡಿದ್ದಾರೆ. ಇದರ ಒಂದು ವರದಿ ಇದೆ, ನೋಡ್ಕೊಂಬನಿ. ಒಂದೆಡೆ ಅಮೋಘವಾಗಿ ನಿರ್ಮಾಣವಾದ ನೂತನ ಹಾಲಿನ ಡೇರಿ ಕಟ್ಟಡ ಹೈನೋದ್ಯಮಕ್ಕೆ ಒತ್ತು. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ತ್ಯಾಮಗುಂಡ್ಲು ಹೋಬಳಿಯ ಕೊಡಿಗೆಹಳ್ಳಿ ಗ್ರಾಮ ಪಂಚಾಯತಿಯ ಸೋಮಸಾಗರ ಗ್ರಾಮದಲ್ಲಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟಿಸಿದ ಕ್ಷಣ ಇದು. ನಂತರ ಬೊಮ್ಮಲ್ ನಿರ್ದೇಶಕ ಜಿಆರ್ ಭಾಸ್ಕರ್ ಮಾತನಾಡಿ, ನಮ್ಮ ರಾಜ್ಯದಲ್ಲಿನ ಹಾಲಿನ ದರವು ಪಕ್ಕದ ರಾಜ್ಯದ ಹಾಲಿನ ದರದ ನಡುವೆ 12 ರೂಪಾಯಿಗಳ ವ್ಯತ್ಯಾಸವಿದೆ. ಇದರಲ್ಲಿ ಸರ್ಕಾರದಿಂದ 5 ರೂಪಾಯಿ ಸಹಾಯಧನ ನೀಡಿದರೂ ಹಾಲು ಉತ್ಪಾದಕರಿಗೆ ಹೆಚ್ಚಿನ ದರ ನಿಗದಿ ಮಾಡುವಲ್ಲಿ ಸರ್ಕಾರ ಮುಂದಾಗುತ್ತಿಲ್ಲ. ರಾಜ್ಯದಲ್ಲಿ ಬೊಮ್ಮಲ್ ಗುಣಮಟ್ಟದ ಹಾಲು ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದೆ. 18 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗುತ್ತಿದೆ. ಕೊರೋನಾ ಸಮಯದಲ್ಲಿ ಹಾಲು ಖರೀದಿದಾರರಿಗೆ 2 ರೂಪಾಯಿ ಹೆಚ್ಚಳ ಮಾಡಿದ್ರು, ಆದರೆ ಉತ್ಪಾದಕರಿಗೆ ಯಾವುದೇ ಅನುಕೂಲ ಮಾಡಲಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು. ನಾನು ಏನೋ ಮಾಡ್ಬೋದು, ಇನ್ನೊಂದೇನೋ ಮಾಡ್ಬೋದು, ಬಟ್ ಆದರೆ ರೈತರಿಗೆ ಸೇವೆ ಸಲ್ಲಿಸುವಂಥ ಕೆಲಸ ಇದಕ್ಕಿಂತ ನನಗೆ ಇನ್ನೊಂದು ಸದೇಶ ಸಿಗೋದಿಲ್ಲ. ಹಾಗಾಗಿ ನಾನು 100ಕ್ಕೆ 100 ನಾನು ಮಿನಿಸ್ಟರ್ಗೂ ಒಪ್ಪಿಸ್ತೀನಿ, ನಾನು ಇದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಅವರು ಆಶ್ವಾಸನೆ ಕೊಟ್ಟರು. ಅದೇ ಥರನೇ ಕೆಲವೇ ತಿಂಗಳು, ಯಾಕಂದರೆ ಇವತ್ತು ಏನು ಫೈಲ್ ಮೂವ್ಮೆಂಟ್ ಆಗಬೇಕಾದ್ರೆ ನಿಮಗೆ ಗೊತ್ತಿರೋಂಗೆ ವರ್ಷಾನುಗಟ್ಟಲೆ ನಡೀತದೆ. ಕೆಲವೇ ಒಂದು 4-5 ತಿಂಗಳೊಳಗಡೆ ಅವರು ನಮಗೆ ಒಂದು ಜಾಗ ಗುರ್ಸಿ ಅಲಾಟ್ಮೆಂಟ್ ಮಾಡಿಕೊಟ್ಟು ನಮಗೆ ಒಂದು 30% ನಾವೊಂದು 5-6 ವರ್ಷ ಕೊಟ್ಟಿ ದುಡ್ಡು ಒಂದು 21.5 ಕೋಟಿ ರೂಪಾಯಿ ಆಗುತ್ತೆ 15 ಎಕರೆಗೆ, 1.40 ಕೋಟಿ 39 ಲಕ್ಷ. ಅದರಲ್ಲಿ ನಾವು ಇವತ್ತು ಏನು ಅಮೂಲ್ಗೆ ಹೋಗಿದ್ವಿ, ಒಂದು ಗುಜರಾತ್ಗೆ ಹೋಗಿದ್ವಿ. ಅಲ್ಲಿಂದ ಏನು ಪ್ಲ್ಯಾಂಟ್ ಇದೆ, ಏನು ಒಂದು 50 ಲಕ್ಷ ಪ್ರೊಸೆಸಿಂಗ್ ಯೂನಿಟ್ ಪ್ಲ್ಯಾಂಟ್ ಇದೆ. ನಾವು ಅದೇ ಥರನ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದಲ್ದಿರೋ ನಮ್ಮ ಒಂದು ಫೀಡ್ ಪ್ಲ್ಯಾಂಟ್ ಮಾಡಬೇಕು, ನಮ್ಮ ಸ್ವಂತ ನಮ್ಮ ಒಕ್ಕೂಟಕ್ಕೆ ಒಂದು ಫೀಡ್ ಪ್ಲ್ಯಾಂಟ್ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಇದೆಲ್ಲ ವಿಚಾರ ನಾವು ಅಲ್ಲಿ ಅಮೂಲ್ ಹತ್ರ ಹೋಗಿ ಮಾತಾಡಿದ್ವಿ, ನೋಡೋಣ ಯಾವುದು ನಮಗೆ
ಒಂದು ಆ ಜಾಗಕ್ಕೆ ಮತ್ತೆ ನಮ್ಮ ಈ ಸುತ್ತಮುತ್ತ ಭಾಗದ ರೈತರಿಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನ ವಿಚಾರ ನೋಡಿಕೊಂಡು ಏನಾಗುತ್ತೆ ಅಂದ್ರೆ ಈ ಟೆಂಪ್ರವರಿ ಒಂದು ಏನಿದೆ ಒಂದು ಐ ಟಿ ಡಿಪ್ಲೊಮೋ ಆಮೇಲೆ ವಿವಿಧ ಕೆಲಸಗಳಿಗೆ ಸುಮಾರು 700-800 ಜನ ಕೆಲಸಗಾರರು ಬೇಕಾಗುತ್ತೆ. ಅಷ್ಟು ಕೆಲಸಗಾರರು 700-800 ಜನ ಏನಿದೆ ಸುತ್ತಮುತ್ತ ಭಾಗದಲ್ಲಿ ಅಂದ್ರೆ ನಮ್ಮ ನೆನಮಂಗ್ಲ ತಾಲೂಕು ಇರೋದ್ರಿಂದ ನಮ್ಮ ನೆನಮಂಗ್ಲ ತಾಲೂಕಿನ ಸುತ್ತಮುತ್ತ ಭಾಗದಲ್ಲಿ ಇರುವಂತವ್ರಿಗೆ ಹೆಚ್ಚಿಗೆ ಪ್ರಾಮುಖ್ಯತೆ ಕೊಡಬೇಕು ಅಂತ ನಾವು ಕೇಳ್ಕೊಂಡಿದ್ವಿ. ಅದೇ ಥರ ನಾವು ಮಾಡ್ತೀವಿ. ಅದೇ ಒಂದು 700-800 ಜನದಲ್ಲಿ ಒಂದು 500-600 ಜನ ಆದರೂ ನಮ್ಮ ತಾಲೂಕು ಕೆಲಸ ಮಾಡಬೇಕು ಅಂತ ನನ್ನ ಉದ್ದೇಶ ಮಾಡ್ತಾರೆ ಕೆಲಸ ಮಾಡಿ. ನಂತರ ಡೈರಿ ಅಧ್ಯಕ್ಷ ರಂಗಯ್ಯ ಮಾತನಾಡಿ, ನೆಲಮಂಗಲ ತಾಲೂಕಿನಲ್ಲಿ ಬಮೂಲ್ ಕಲ್ಯಾಣ ಟ್ರಸ್ಟ್ ಅನುದಾನದಿಂದ ಇಲ್ಲಿಯವರೆಗೂ 41 ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪನೆ ಮಾಡಲಾಗಿದ್ದು ಗ್ರಾಮೀಣ ಭಾಗದ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಸತತ ಪ್ರಯತ್ನ ಮಾಡುತ್ತಿದ್ದೇವೆ ಅಂತ ಹೇಳಿದರು. PDO ಅಪ್ಪಾಜಿಯವರ ಮೂಲಕ ಅವರು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಬೆಂಬಲವನ್ನು ಕೊಟ್ಟು ಇದನ್ನು ಸ್ಯಾಂಕ್ಷನ್ ಮಾಡಿಕೊಟ್ರು. ಇದ್ರ ಖಾತೆ ಇದನ್ನೆಲ್ಲ ಪಂಚಾಯತಿಯಿಂದ ಮಾಡಿಸ್ಕೊಂಡು ಇದ್ರ ಕಟ್ಟಡಕ್ಕೆ ಊರಿನ ಜನಗಳು ಕಷ್ಟಪಟ್ಟು ನಮಗೆಲ್ಲ ಸಹಕಾರ ಕೊಟ್ಟವರು. ಏನಿರಲಿಲ್ಲ, ಈ ಹೊಸದಾಗಿ ಕಟ್ಟಿರೋದೇ ಆ ಕಟ್ಟಡ. ಅದರಿಂದ MLAದು MLCದು 2 ಲಕ್ಷ ಬಂತು, ಇನ್ನು ಕೆಲವು ಬರುವವೆ. ಆಮೇಲೆ ಬಮೂಲ್ ಸಂಸ್ಥೆ ಮತ್ತು ಹಾಲು ಒಕ್ಕೂಟದಿಂದ ಬಂದಿದೆ. ಆಮೇಲೆ ಧರ್ಮಸ್ಥಳದಿಂದ ಎಲ್ಲ ಲೀಸ್ಟ್ ಆಗಿದೆ, ಇನ್ನು ಬಂದಿಲ್ಲ. ಇವೆಲ್ಲ ಬಂದ ಮೇಲೆ ನಾವು ಇದು ಮಾಡಬೇಕಾಯ್ತು ಸರ್. ನಮ್ಮದು ಇಂಟೀರಿಯಲ್ ವಿಲೇಜು, ಇದಕ್ಕೆ ಇರಲೇ ಇಲ್ಲ. ನಮ್ಮ ನಿರ್ದೇಶಕರಿಗಂತೂ ಭಾರಿ ಇದು ಮಾಡಿದ್ದೀನಿ ನಾನು. ಈ ಅವರು ಸಂಪೂರ್ಣ ಬೆಂಬಲ ಕೊಟ್ಟು 41ನೇ ಒಂದು ಘಟಕವನ್ನು ಅವರ ಅಧಿಕಾರ ಅವಧಿಯಲ್ಲಿ ಮಾಡಿದರೆ ಇಂದು ಸುಮಾರು ಸಾರಿ ಕೇಳಿದ್ದೆ ಸರ್. ಹೋಗಲಿ ಒಂದು ಸ್ಕೂಲ್ಗಾದರೂ ಕೊಡಿ ಅಂತ ಕೇಳಿದೆ, ಕಡೆಗೆ ನಮಗೆ ಕೊಟ್ಟಿರಲಿಲ್ಲ. ಈಗ ಅವರು ಮನಸ್ಸು ಮಾಡಿ ನಮಗೆ ಈ ಬಡ ಗ್ರಾಮಕ್ಕೆ ಒಂದು ಕುಡಿಯುವ ನೀರಿನ ಘಟಕ ಕೊಟ್ಟವು ಸರ್. ನಾವು ಅದನ್ನ ದಕ್ಷತೆಯಿಂದ ಬಗೆ ಇದು ಮಾಡ್ಕೊಂತೀವಿ, ಬೆಳೆಸ್ಕೊಂತೀವಿ. ಸೋಮಸಾಗರದ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡಕ್ಕೆ KMF ಅನುದಾನದ 4.5 ಲಕ್ಷ, ಬಮೂಲ್ ಅನುದಾನದ 4 ಲಕ್ಷ, ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ 1 ಲಕ್ಷ ರೂಪಾಯಿಗಳ ಸಹಕಾರದಿಂದ ನೂತನ ಕಟ್ಟಡ ನಿರ್ಮಿಸಿದ್ದು, ಬಮೂಲ್ ಕಲ್ಯಾಣ ಟ್ರಸ್ಟ್ 2 ಲಕ್ಷ ರೂಪಾಯಿ ಅನುದಾನದಿಂದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪನೆ ಮಾಡಿದ್ದಾರೆ ಎನ್ನಲಾಗಿದೆ. ಈ ವೇಳೆ ಕಾರ್ಯಕ್ರಮದಲ್ಲಿ ಕೃಷಿ ಅಧಿಕಾರಿ ಪ್ರಸನ್ನಕುಮಾರ್, ಕೊಡಗೇಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಯಶೋಧ, ಗ್ರಾಮ ಪಂಚಾಯತಿ ಸದಸ್ಯರಾದ ಮುತ್ತುರಾಜು, ರತ್ನಮ್ಮ, ಮಾಜಿ ಸದಸ್ಯರಾದ ಅಪ್ಪಾಜಿ, ಮುಖಂಡರಾದ ರಾಮಣ್ಣ ಮತ್ತಿತರರು ಪಾಲ್ಗೊಂಡಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಘ ಟಿವಿ, ನೆಲಮಂಗಲ. ಇದಷ್ಟೇ ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಎಲ್ಲರಿಗೂ ನೋಡ್ತಾರೆ ಅಮೋಘ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.